ನಮಸ್ಕಾರ ಗೆಳೆಯರ, ಬೆಂಗಳೂರಿಗೆ ಬಂದು ಮೇಸ್ಟಿಕ್ಕಿಗೆ ಇಳಿದ್ರ ಒಂದು ಸಮಸ್ಯೆ ನಮಗೆ ಕಾಡಕ್ಕೆ ಶುರುವಾಗುತ್ತೆ ನೋಡ್ರಿ. ಏನಂದ್ರೆ ಎಲ್ಲಿರೋದಪ್ಪ, ಎಲ್ಲಿ ಹೋಗೋದು, ಏನು ಒಂದು ದಿವಸ ಪೂರ ಇರ್ಬೇಕಂದ್ರೆ ಅದಕ್ಕೆ ಲಾಡ್ಜ್ ಅದಾವೆ, ಮತ್ತೊಂದು ಅದಾವೆ, ಎಲ್ಲ ಅದಾವೆ ರೀ. ಆಮೇಲೆ ನಮ್ಮ ಬಕ್ಕಣ ಗಟ್ಟಿ ಇದ್ರಂತೂ ಮಸ್ತ್ ಲಾಡ್ಜ್ ಅದಾವೆ. ನಾನು ಅದನ್ನು ಹೇಳಕ್ಕೆ ಬಂದಿಲ್ಲರಿ ಇವತ್ತು. ಅಗದಿ ಚೀಪ್ ಆ್ಯಂಡ್ ಬೆಸ್ಟ್. ಯಾಕಂತಂದ್ರೆ ಬಸ್ ರೇಟು, ಆ ರೇಟು, ಈಗಂತೂ ಎಲ್ಲ ಹೈ ರೇಟ್ ಆಗಿಬಿಟ್ಟಾವು. ಅದ್ರಾಗ ಬಂದು ನೀವು ಮೇಸ್ಟೇಕ್ನಾಗ ಇಳಿದು ಒಂದು ರೂಮ್ನಾಗ ಇರಬೇಕು ಅಂದ್ರೆ ಇವತ್ತು 1,000, 1.5 ಸಾವಿರ, 2,000, 5,000, ಅಯ್ಯೋ ರೇಟ್ ಕೇಳಂಗೈತ್ರ, ನೀವು ಕೊಟ್ಟಷ್ಟು ಐತಿ. ಆದ್ರೆ ನಾನು ಇವತ್ತು ನಿಮಗೆ ಅಗದಿ ಚೀಪ್ ಆ್ಯಂಡ್ ಬೆಸ್ಟ್ ಮೆಜೆಸ್ಟಿಕ್ನಾಗ ಐತ್ರಿ, ಅದ್ರ ಅಗದಿ ಸೆಂಟ್ರಲ್ ರೋಡ್ನಾಗ ಐತಿ. ಅದನ್ನು ಪರಿಚಯ ಮಾಡ್ಸಕ್ಕೆ ಬಂದಿದ್ದು ನಾನು ನಿಮ್ಗೆ. ಯಾಕಂತಂದ್ರೆ ಬೆಳಿಗ್ಗೆ ಈ 1 ತಾಸು 2 ತಾಸು ಬಸ್ ಇಳಿದು ಬಿಟ್ಟಿರ್ತೀವಿ, ಅಥವಾ ಗಾಡಿ ಇಳಿದು ಬಿಟ್ಟಿರ್ತೀವಿ, ಟ್ರೈನ್ ಇಳಿದು ಬಿಟ್ಟಿರ್ತೀವಿ, ಎಲ್ಲರ ಜಳಕ ಪಳಕ ಮಾಡಿಕೊಂಡು ಟಾಯ್ಲೆಟ್ ಗಿಲೆಟ್ ಎಲ್ಲ ಹೋಗಿ ನಮ್ಮಂಡು ಆಫೀಸ್ಗೆ ಹೋಗಿ ಮತ್ತೆ ಸಾಯಂಕಾಲ ಊರು ಸೇರೋರು ಇರ್ತೀವಿ ನಾವು. 1 ಗಂಟೆಗೆ 2 ಗಂಟೆಗೆ ಲಾಡ್ಜ್ ಯಾಕೆ ಮಾಡ್ತೀರಿ, ಸುಮ್ಮನೆ ರೊಕ್ಕ ದಂಡ. ಹಾಗಾಗಿ ಈಗ ಅಗದಿ ಚೀಪ್ ಆ್ಯಂಡ್ ಬೆಸ್ಟ್ 100-150 ರೂಪಾಯಿ ಕೊಟ್ಟರೆ ನೀವು 24 ಅವರ್ಸ್ ಇರ್ಬೋದು ರೀ ಇಲ್ಲಿ, ನಿಮ್ಮ ಕೆಲಸನೂ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋಗ್ಬೋದು. ಅಂಥದ್ದೊಂದು ನಾನು ಇವತ್ತು ನಿಮ್ಗೆ ಗೆಸ್ಟ್ ಹೌಸ್ ಅಂತ ಹೇಳ್ತಾರೆ ರೀ, ಲಾಡ್ಜು ಅಲ್ಲ, ಇದ್ರ ಹೆಸರು ಎಷ್ಟು ಚಂದ ಐತೆ ಅಂತಂದ್ರೆ ಅತಿಥಿ ಗೆಸ್ಟ್ ಹೌಸ್. ಅತಿಥಿ ಗೆಸ್ಟ್ ಹೌಸ್ ನೋಡ್ರಿ, ಗೆಸ್ಟ್ ಹೌಸ್ ಅಂತ ದೊಡ್ಡ ಪದನೂ ಐತಿ, ಅತಿಥಿ ಅಂತಾನೂ ಐತಿ. ಅತಿಥಿ ಅಂತಂದ್ರೆ ಸೇಮ್ ಅತಿಥಿ ನೋಡ್ಕೊಂಡಂಗೆ ನೋಡ್ಕೊತಾರ, ಬಿದ್ರು ನೋಡ್ಕೊಂಡಂಗೆ ನೋಡ್ಕೊತಾರ. ಬರ್ರಿ ಇಲ್ಲಿರ್ರಿ, ನಿಮ್ಗೆ ಯಾವ ಕೊರತೆನೂ ಇಲ್ಲ. ಆಮೇಲೆ ಇಲ್ಲಿ ಬರೀ ಸಿಂಗಲ್ ಆಗಿ ಬಂದ್ರೆ ಐತಿ, ಬರೋ ಮುಂದೆ ನೀವು ಒಂದು ಮರಿಬಾರ್ದು, ನೀವು ಗುರುತಿನ ಚೀಟಿ ತೊಗೊಂಡೇ ಬರ್ಬೇಕ್ರಿ. ಯಾಕಂತಂದ್ರೆ ಅಪರಿಚಿತರನ್ನು ಸೇರಿಸೋದಿಲ್ಲ, ಹಂಗಾಗಿ ನೀವು ಎಲ್ಲಿಂದ ಬಂದಿರಿ, ಯಾಕೆ ಬಂದಿರಿ ಅಂತ ಕೇಳ್ತಾರೆ. ಲಗೇಜ್ ಇರಬೇಕು ಕೈಯಾಗ, ಅದು ಭಾಳ ಇಂಪಾರ್ಟೆಂಟು. ಆಮೇಲೆ ನಿಮ್ಮದು ಆಧಾರ್ ಕಾರ್ಡು, ನಿಮ್ಮದೊಂದು ಲೈಸೆನ್ಸು, ಎಂಥದ ಒಂದ್ರೆ ನಿಮ್ಮ ಗುರುತಿನ ಪರಿಚಯ ಇದ್ದಕ್ಕೆ ತೊಗೊಂಬಂದ್ರೆ ನೀವು ಆರಾಮಾಗಿ 24 ಅವರ್ಸ್ ಇಲ್ಲಿ ಇದ್ದು ಹೋಗ್ಬೋದು. 100-150 ರೂಪಾಯಿದೆ ನಿಮ್ಮ ವ್ಯವಹಾರ ಮುಗಿದೋಗುತ್ತೆ. ಆಮೇಲೆ ಇವ್ರದ ಫ್ಯಾಮಿಲಿ ರೂಮು ಅದಾವ ರೀ, ಅಗದಿ ಮಸ್ತ್ ಅದಾವೆ. ಅವಕ್ಕೆ ಮತ್ತೆ ರೇಟ್ ಬೇರೆ ಐತಿ, ಅದನ್ನು ನೀವು ಭಾಳ ರೇಟೂ ಇಲ್ಲ ಅದಕ್ಕೂ ಕೂಡ. ಹಂಗಾಗಿ ನೀವು ಅಲ್ಲಿನೂ ಇರ್ಬೋದು, ಎರಡೂ ನಿಮಗೆ ಪರಿಚಯ ಮಾಡಿಸ್ತೀನಿ ಗೆಳೆಯರ. ಬರ್ರಿ, ಇದಕ್ಕೆ ವೆಲ್ಕಮ್ ಮಾಡ್ತೀನಿ ನಾನು. ಅತಿಥಿ ಗೃಹ ಹೆಂಗಿದೆ ಅಂತ ತೋರಿಸ್ತೀನಿ, ರೇಟ್ ಹೆಂಗಿದೆ ಅಂತ ತೋರಿಸ್ತೀನಿ, ವ್ಯವಸ್ಥೆ ಹೆಂಗಿದೆ ಅಂತ ತೋರಿಸ್ತೀನಿ ಗೆಳೆಯರ. ಬರ್ರಿ, ಇದಕ್ಕೆ ವೆಲ್ಕಮ್ ಮಾಡ್ತೀನಿ. ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಕೆಲಸ ಬಾಕಿ ಐತ್ರಲ್ಪ, ದಯವಿಟ್ಟು ಸಬ್ಸ್ಕ್ರೈಬು, ಶೇರು, ಆಮೇಲೆ ಬೆಲ್ ಬಟನ್ ಒತ್ತಿ ಬಂದುಬಿಡ್ರಿ. ಈ ಕತೆ ಕೇಳಿರಂತೆ. ಶ್ರೀನಿವಾಸ್ ಅಂತ. ಸರ್, ಈ ಕಾನ್ಸೆಪ್ಟ್ ಹೆಂಗೆ ಬಂತು ಸರ್? ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು ಎಲ್ಲ ಹತ್ತಿರ ಇರೋದ್ರಿಂದ ಬಂದು ಹೋಗೋರಿಗೆ ಅನುಕೂಲ ಆಗಲಿ ಅಂತ ಮಾಡಿ. ಲೇಟೆಸ್ಟು ಆ್ಯಂಡ್ ಫಸ್ಟ್. ಶುರುವಾದಾಗ ಹೆಂಗಿತ್ತು ಸರ್, ಏನು ರೇಟ್? ಶುರುವಾದ ಪರವಾಗಿಲ್ಲ ಸರ್, ಒಳ್ಳೆ ರೆಸ್ಪಾನ್ಸ್. ಅವಾಗ ಹೊಸ ಕಲ್ಪನೆ ಇದು, ಜನ ಹೆಂಗೆ ರೆಸ್ಪಾಂಡ್ ಮಾಡಿದ್ರು ಇದಕ್ಕೆ? ಈಗ ಭಾಳ ಖುಷಿ ಪಟ್ಟರು ಸರ್ ಎಲ್ಲರೂ ಬಂದಾರಲ್ಲ. ಭಾಳ ನಿಮ್ಗೆ ಹೆಂಗಿದೆ ಐಡಿಯಾ ಬಂತಂತನೂ ತುಂಬ ಜನ ಕೇಳಿದರು. ಈಗ ನೀವು ಹೇಳ್ದಂಗೆ ಆಗ ರೂಮ್ ರೇಟ್ ಈಗ ಹಂಗೆ 2,500-3,000 ಇರಲಿಲ್ಲ, 1-1.5 ಸಾವಿರ ರೂಪಾಯಿ ಇದ್ದು ಆಗ. ಆಗ ಆ 1.5 ಸಾವಿರ ದೊಡ್ಡ ದುಡ್ಡು, 50-60 ರೂಪಾಯಿ ಅಂದರೆ ಯಾರಿಗೂ ಅನಿಸ್ತಾ ಇರಲಿಲ್ಲ. ರಾತ್ರಿ ಮಲಗಿಬಿಟ್ಟು ಬೆಳಗ್ಗೆ ಎದ್ದು ಹೋಗ್ಬಿಡೋರಲ್ಲ ಕೆಲಸಗಳಿಗೆ. ಮೊದಲು ಆ ಥರ ಇರಲಿಲ್ಲ, ಮೊದಲು ಬಸ್ಗಳು ಕಡಿಮೆ ಇತ್ತು ಸರ್, ಸಾರಿಗೆ ಸೌಕರ್ಯ ಇಷ್ಟೊಂದು ಇರಲಿಲ್ಲ. ನಾವು ಮಾಡಿದ ಟೈಮ್ ಒಂದು 2,000 ಮೇಲೆ ಸ್ವಲ್ಪ ಎಲ್ಲ ಇಂಪ್ರೂವ್ ಆಯಿತು, ಬೆಂಗಳೂರು ಇಂಪ್ರೂವ್ ಆಯಿತು, ಜನನೂ ಇಂಪ್ರೂವ್ ಆದರು. ಜನಗಳು ಬಂದರೆ ಇಲ್ಲಿ ಜನಗಳು ಬರೋದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಲ್ಲ. ಸೆಕೆಂಡ್ ಶೋ ಇತ್ತು, ಸೆಕೆಂಡ್ ಶೋ ಇಟ್ಟು ಈಗ ಒಂದು 8 ಗಂಟೆಗೆ ಬಂದುಬಿಡ್ತಾರೆ ಸರ್. 8ರಿಂದ 10, 10:30 ವರೆಗೂ ಬರ್ತಾ ಇರ್ತಾರೆ. ಬೆಳಿಗ್ಗೆನ ರಾತ್ರಿ? ರಾತ್ರಿ. ಬೆಳಗ್ಗೆ ಹೊತ್ತು ಯಾರು ಬರಲ್ಲ ಸರ್, ಒಬ್ರು ಇಬ್ರು ಯಾರನ್ನ ಅಕಸ್ಮಾತ್ ಆಗಿ ಹೊರಗಡೆಯಿಂದ ಬಂದರೆ ರೆಸ್ಟ್ ತಗೋಬೇಕಂದ್ರೆ ಬರ್ತಾರೆ, ಹೊರತು ಡೇ ಟೈಮ್ನಲ್ಲಿ ಇರಲ್ಲ ಸರ್. ನೈಟೇ ನಿಮ್ಮ ಹತ್ರ? ನೈಟಲ್ಲೇ ಬರಲ್ಲ ಸರ್, ಸಾಯಂಕಾಲ ನಾವು 5 ಗಂಟೆಗೆ ಶುರು ಮಾಡ್ತೀವಿ, ಮತ್ತು ಬೆಳಗ್ಗೆ ಮಾಮೂಲಿ 8 ಗಂಟೆವರೆಗೆ ಕ್ಲೋಸ್ ಮಾಡ್ತೀವಿ. ಬೆಳಿಗ್ಗೆ ಬರೋರಿಗೆ ಇಲ್ಲಿದೆ, ಬಟ್ ಜನ ಬರೋದಿಲ್ಲ, ಬಂದ್ರೆ ಕೊಡ್ತೀರಿ? ಬಂದ್ರೆ ಕೊಡ್ತೀವಿ. ಹಾಂ ಹಾಂ. ಈಗ ಬೆಳಿಗ್ಗೆ ಬರ್ತಾರಲ್ಲ ಸರ್, ಅಂದರೆ ಈಗ ಬೆಳಿಗ್ಗೆ ಏನಂತಂದ್ರೆ ಈಗ ನನ್ನ ಈಗ ನಾನೇ ಬಂದೆ ಬೆಳಿಗ್ಗೆ ಊರಿಗೆ, ನನಗೆ ಎಲ್ಲರ ರೂಮ್ಗೆ ಹೋಗ್ಬೇಕಂದ್ರೆ 4-5 ರೂಪಾಯಿ ಖರ್ಚು, ಇಲ್ಲಿ ಬಂದ್ರೆ ಇದ್ದು ಅದೇ ತಗೊಂಡು ಜಾಗ ಎಲ್ಲ ರೂಮ್ ಬಂದ್ರೆ ಕೊಡ್ತೀವಿ. ಏನೇನು ಕೊಡ್ತೀರಿ ನೀವು ಇಲ್ಲಿ? ನಾವು ಒಂದು ಸೋಪ್ ಕೊಡ್ತೀವಿ, ಒಂದು ಟವಲ್ ಕೊಡ್ತೀವಿ, ಅವ್ರಿಗೆ ಬಿಸಿನೀರು ಕೊಡ್ತೀವಿ, ಸ್ನಾನ ಮಾಡೋದಕ್ಕೆ ಬಾತ್ರೂಮು, ಗೀಜರ್ ಇದೆ, ನೀರಿನ ಸೌಕರ್ಯ ಬೆಳಿಗ್ಗೆ ಸಿಗುತ್ತೆ, ರಾತ್ರಿ 24 ಅವರ್ಸ್ ವಾಟರ್ ಸಿಗುತ್ತೆ. ಬಿಸಿನೀರು ಮಾತ್ರ ಬೆಳಿಗ್ಗೆ ಸರ್, ಬೆಳಿಗ್ಗೆ 1-9 ಒಂಬತ್ತುವರೆವರೆಗೆ.
ಅವರು ದಾಖಲೆ ಏನಾದರೂ ತರಬೇಕಾ ನಿಮ್ಮ ಅವರು ಸರ್ ಐಡಿ ಕಾರ್ಡ್ ಬೇಕು ಅವರದು ಐಡಿ ಕಾರ್ಡ್ ಬೇಕು ಅಡ್ರೆಸ್ ಪ್ರೂಫ್ ಬೇಕು ಈಗ ಫ್ಯಾಮಿಲಿಗಳು ಬಂದ್ರೆ ನೀವು ಆ ಕಡೆ ರೂಮ್ ಕೊಡ್ತೀರಾ ರೂಮ್ ಇದಾವ ನಿಮ್ಮ ಹತ್ರ ಬಂದ್ರೆ ರೂಮ್ ಇದೆ ಸಿಂಗಲ್ ಇದೆ ಅಲ್ವಾ ಫ್ಯಾಮಿಲಿ ಬಂದ್ರೆ ಅಡ್ರೆಸ್ ಪ್ರೂಫ್ ಇರಬೇಕು ಸರಿಯಾಗಿ ಅವರದು ಇದ್ದಿದ್ರೆ ವಿಳಾಸ ಇದ್ದರೆ ಕೊಡ್ತೀವಿ ಫ್ಯಾಮಿಲಿಗಳು ಬಂದ್ರೂ ಕೊಡ್ತೀವಿ ಸಂಸಾರ ಬಂದ್ರೆ ಗಂಡ ಹೆಂಡತಿ ಮಕ್ಕಳು ಎಲ್ಲ ಬಂದ್ರೆ ಇದ್ರೆ ಕೊಡ್ತೀವಿ ಆರಾಮಾಗಿ ನಿಮ್ಮಲ್ಲಿ ಲಗೇಜ್ ಇರಬೇಕು ಲಗೇಜ್ ಇರಬೇಕು ಅಡ್ರೆಸ್ ಪ್ರೂಫ್ ಇರಬೇಕು ಇದ್ರೆ ಕೊಡ್ತೀವಿ ನೋಡಿದ್ರಲ್ಲ ಓದಕ್ಕೆ ಟಿವಿ ನೋಡೋದಕ್ಕೆ ಸೆಪರೇಟ್ ಆಗಿ ಕಂಪಾರ್ಟ್ಮೆಂಟ್ ಮಾಡಿದೀವಿ ಅಲ್ಲಿ ಟಿವಿ ನೋಡಬಹುದು ಸರ್ ಅಲ್ಲಿ ಟಿವಿ ನೋಡೋದಕ್ಕೆ ಅಂತಾನೇ ಮಾಡಿದೀವಿ ಕುಡಿಯೋದಕ್ಕೆ ನೀರು ಎಲ್ಲ ಅನುಕೂಲ ಏನೇನು ಬೇಕೋ ಎಲ್ಲ ಮಾಡಿದೀವಿ ಸರ್ ಮೇಸ್ಟಿಕ್ಕೆ ಏನು ಅನ್ಸುತ್ತೆ ಸರ್ ಅವಾಗೆ ಇವತ್ತು ನೋಡಿದ್ರೆ ಸರ್ ಆವಾಗಿಂದ ಸೂಪರ್ ಸರ್ ಒಬ್ಬರನ್ನೊಬ್ರು ತಾಗದೆ ಓಡಾಡೋಂಗಿರಲಿಲ್ಲ ಈಗ ಕ್ರಿಕೆಟ್ ಆಡ್ಬೋದು ಯಾರು ಕೇಳೋರಿಲ್ಲ ನಾವು ಕಾಲೇಜ್ ದಿವಸದಲ್ಲಿ ನಾವು ಇಲ್ಲಿ ಬರ್ಬೇಕಾದ್ರೆ ಅದೇ ಒಂದು ಕಾಂಪಿಟೇಷನ್ ಕೆಂಪೇಗೌಡ ರಸ್ತೆಯಲ್ಲಿ ಒಂದು ಸಂಜೆ ಅಂತ ನಮಗೆ ಕಾಂಪಿಟೇಷನ್ ಓದ್ಬೇಕಾದ್ರೆ ಗೋಪಾಲ್ ಗೋಪಾಲ್ ಕಿದರ್ ಸಾಹೇಬ್ ಯು ಪಿ ಯು ಪಿ ಹಾಂ ಅಡ್ರೆಸ್ ಕೌನ್ ಬತಾ ಇವೆ ಗುಮ್ತೆ ಗುಮ್ತೆ ಡೋಡ್ತೆ ಆಯಾ ಇದರ್ ಪೂಛ್ ಕೆ ಅಚ್ಛಾ ಹೈ ಇದರ್ ಆಗೆ ತೀನ್ ಮಹಿನೆ ಹೋ ಗಯಾ ತೀನ್ ಮಹಿನೆ ಸೇ ಇದರ್ ಹೈ इधर ही है हां हां इधर ही 3 महीने से इधर ही है सफा डेली बेड शीट चेंज कर देता हां सफाई है ना तीन है पानी वानी गर्म पानी सभी है हां हो अभी हिस्ट्री का थोड़ा इसमें थोड़ा ऑफिशियली बना के रखा है है ना इसीलिए अच्छा है अच्छा है हां 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 और जगह जैसा वो नहीं है अच्छा है या साउंड मारने वाला हल्ला गुल्ला करने वाला ऐसा अलाउ नहीं है प्राइस के बारे में क्या प्राइस अब वही अब बराबर वही ठीक है 150 लेता बराबर है अच्छा है अतिथि में अच्छा है अधिकन बुद्धि ಅಂತ हो हां ಏನು ವಿಷಯ ಸರ್ ನಾನು ಈ ತರದ್ದು ಈ ಹೋಟಲ್ ಹುಡುಕೊಂಡು ಬಂದೆ ಕಡಿಮೆ ರೇಟಿಂಗ್ ಸಿಗುತ್ತೆ ಅಂತ ಹೇಳಿದ್ರು ಅದಕ್ಕೆ ನಿಮ್ಮ ಎಕ್ಸ್‌ಪೀರಿಯನ್ಸ್ ಆಗಿದೆ ಸರ್ ಇದರ ಬಗ್ಗೆ ನೋಡಿ ನನ್ನ ಎಕ್ಸ್‌ಪೀರಿಯನ್ಸ್ ಅಂತ ಹೇಳೋದಕ್ಕಿಂತ ಇದು ಮನೆ ವಾತಾವರಣ ಐತಿ ರೀ ಭಾಳ ಕಡಿಮೆ ರೇಟ್ ಐತಿ ಒಳ್ಳೆ ಜನ ಇದ್ದಾರೆ ಒಳ್ಳೆ ಸರ್ವಿಸ್ ಕೊಡ್ತಿದ್ದಾರೆ ಮತ್ತೆ ನೆಮ್ಮದಿ ಐತಿ ರೀ ನೋಡಿದ್ರಲ್ಲ ಗೆಳೆಯರ ಹೆಂಗಿತ್ತು ಅತಿಥಿ ಗೃಹ ಅಂತ ಅತಿಥಿ ಗೃಹದಲ್ಲಿ ಅತಿಥಿ ಹೆಂಗ ನೋಡ್ಕೊಳ್ಳೋ ವ್ಯವಸ್ಥೆ ಐತಿ ಮತ್ತೆ ಯಾಕೆ ತಡ ಇಲ್ಲಿಗೆ ಬರ್ರಿ ಯಾಕಂದ್ರೆ ಭಾಳ ಕಾಸ್ಟ್ಲಿ ಆಗ್ಯಾವ್ರಿ ಎಲ್ಲ ನಾನು ಅದಕ್ಕೆ ಸಣ್ಣ ಸಣ್ಣ ಹುಡುಕಿ ನಿಮ್ಮ ಹತ್ರ ತರಕತ್ತೀನಿ ಯಾಕೆ ಮೇಸ್ಟಿಕ್ನಾಗ ನಾನು ಹುಡುಕಾಕತ್ತೀನಿ ಎಲ್ಲವೂ ಅಂದ್ರೆ ಫುಡ್ನಿಂದ ಹಿಡಿದು ಬೆಡ್ವರೆಗೆ ಅಂತಂದ್ರೆ ಸಮಸ್ಯೆ ಐತ್ರಿ ಭಾಳ ನಾನು ಅನ್ಭವಿಸೀನಿ ಹಿಂದಕ್ಕೆ ಮೇಸ್ಟಿಕ್ಕು ಅಂತಂದ್ರೆ ರೊಕ್ಕಕ್ಕೆ ಬೆಲೆನೇ ಇಲ್ದಂಗೆ ಆಗೈತ್ರಿ ಅಂಥ ಪರಿಸ್ಥಿತಿ ಬಂದೈತಿ ಬಟ್ ಎಲ್ಲರಿಗೂ ಎಲ್ಲಿ ಆಗುತ್ತೆ ಹೇಳ್ರಿ ಅದಕ್ಕೆ ನಾನು ಇಂಥವ್ ಪರಿಚಯ ಮಾಡ್ಸಾಕತ್ತೀನಿ ಬರ್ರಿ ಇಲ್ಲೇ ಅಡ್ರೆಸ್ ಈಸಿ ಐತಿ ಆನಂದರಾವ್ ಸರ್ಕಲ್ಗೆ ಇಳೀರಿ ಬಸ್ ಅಂತೂ ಅಲ್ಲೇ ಇಳಿತಾವೆ ನಿಮ್ಮ ವಿ ಆರ್ ಎಲ್ ಬರ್ತಾವೆ ಆಮೇಲೆ ಎಲ್ಲ SRS ಅಲ್ಲೇ ಆನಂದರಾವ್ ಸರ್ಕಲ್ನಾಗ ರೀ ಮೇನ್ ಪಾಯಿಂಟ್ ಅವು ಹತ್ತೋದು ಅಲ್ಲೇ ಇಳಿದು ಅಲ್ಲೇ ಆಗೈತಿ ಈಗ ಆನಂದರಾವ್ ಸರ್ಕಲ್ಗೂ ಸೀದಾ SC ರೋಡ್ ಅಂತ ಮುಂದಕ್ಕೆ ಬಂದ್ಬಿಡ್ರಿ ನಿಮ್ಗೆ ಇಲ್ಲೊಂದು ಮೂವಿ ಲ್ಯಾಂಡ್ ಅಂತ ಥಿಯೇಟ್ರ್ ಸಿಗುತ್ತೆ ಥಿಯೇಟ್ರ್ ಸಂಧಿ ಮುಂದನ ಒಂದು ಸಣ್ಣ ಸಂಧಿ ಐತಿ ಅದರಲ್ಲಿ ಬರ್ರಿ ಹಾಂ ರಾಮಕೃಷ್ಣಪುರಂ ಅಂತಾರ್ರಿ ನಿಮ್ಗೆ ಗೊತ್ತಾದ್ರೆ ನಿಮ್ಗೆ ಅಷ್ಟು ಕನ್ಫ್ಯೂಷನ್ ಆಯಿತು ಅಂತಂದ್ರೆ ಒಳಗಡೆ ಒಂದು ಸಂಧಿ ಐತಿ ನಾ ತೋರಿಸಿನಿ ಅದನ್ನು ವಿಡಿಯೋ ನೋಡ್ರಿ ಅದನ್ನು ಚಂದಾಗ ಆಮೇಲೆ ಇದ್ರ ಅಡ್ರೆಸ್ಸು ಡಿಸ್ಕ್ರಿಪ್ಷನ್ ಬರೋಕೆ ಬರತೈತಿ ಬರ್ರಿ ನೀವು ಫ್ಯಾಮಿಲಿ ಸಮೇತ ಬಂದ್ರೆ ಅದಕ್ಕೆ ಬೇರೆ ರೂಮ್ ಅದಾವೆ ಸಿಂಗಲ್ ಆಗಿ ಬಂದ್ರಿ ಅಂದ್ಕೊಳ್ರಿ ಲಾಕರ್ ಕೊಟ್ಟಾರ ನಿಮ್ಗೆ ಆಮೇಲೆ ಸ್ನಾನ ಮಾಡೋಕೆ ಬಿಸಿನೀರು ಕೊಡ್ತಾರೆ ಎಲ್ಲ ವ್ಯವಸ್ಥೆ ಐತಿ ನಿಮ್ದಕ್ಕೆ ಯಾವುದಕ್ಕೂ ತೊಂದರೆ ಆಗೋದಿಲ್ಲ ಆರಾಮಾಗಿ ನೀವು ಒಂದು ದಿವಸ ಇದ್ದು ನಿಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು ಮತ್ತು ಗುಣಮಟ್ಟ ಐತಿ ರೊಕ್ಕಕ್ಕೂ ಅಡ್ಡಿ ಇಲ್ರಿ ಚೀಪ್ ಆ್ಯಂಡ್ ಬೆಸ್ಟ್ ಐತಿ ಬರ್ರಿ ಅಂತ ಹೇಳ್ತಾ ಇವತ್ತಿನ ಕತೆ ಮುಗಿಸ್ತೀನಿ ಗೆಳೆಯರ ಆಮೇಲೆ ಇದನ್ನು ದಯವಿಟ್ಟು ಎಲ್ಲರಿಗೆ ಶೇರ್ ಮಾಡ್ರಪ್ಪ ಈ ಕತೆ ಎಲ್ಲರಿಗೆ ಗೊತ್ತಾಗಲಿ ಭಾಳ ಕಷ್ಟ ಅನ್ಭವಿಸ್ತೀವಿ ಬಂದ ತಕ್ಷಣ ಇಳಿದ ತಕ್ಷಣ ಎಲ್ಲಿ ಹೋಗ್ಬೇಕಪ್ಪ ಏನು ಮಾಡ್ಬೇಕಪ್ಪ ಅಂತೇಳಿ ಹಾಗಾಗಿ ಚೀಪ್ ರೇಟಿನ ಹೋಟೆಲು ತೋರಿಸಿನಿ ನಾನು ನಿಮ್ಗೆ ಚೀಪ್ ರೇಟಿನ ಬೆಡ್ಡು ತೋರಿಸಿನಿ ಫುಡ್ಡು ತೋರಿಸಿನಿ ಬರ್ರಿ ಮೇಸ್ಟಿಕ್ಕಿಗೆ ಬಂದ್ರೆ ನೀವೆಲ್ಲ ಇಲ್ಲಿ ನಿಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿ ಮುಗಿಸ್ತೀನಿ ಗೆಳೆಯರ ಹೋಗೋಕ್ಕಿಂತ ಮುಂಚೆ ಮತ್ತೊಂದದ ರಿಕ್ವೆಸ್ಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ನನ್ನನ್ನು ಆಶೀರ್ವದಿಸಿ ಅಂತ ಕೇಳ್ತಾ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಮುಂದಿನ ಕತೆ ಮುಂದಿನ ವ್ಯವಸ್ಥೆ ಮುಂದಿನ ಬದುಕು ಮತ್ತೆ ತರ್ತೀನಿ ಗೆಳೆಯರ ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ ಗೆಳೆಯರೇ ವಿಡಿಯೋಗ್ರಫಿ ಫೋಟೋಗ್ರಫಿ ಡಾಕ್ಯುಮೆಂಟ್ರಿಗಾಗಿ ನನ್ನನ್ನು ಸಂಪರ್ಕಿಸಿ ನನ್ನ ಫೋನ್ ನಂಬರ್ 9448315315 ಅಂತ ಹೇಳ್ತಾ ಸಿಗೋಣ ಗೆಳೆಯರೇ.